ಹಲೋ ಎವ್ರಿವನ್, ವೆಲ್ಕಮ್ ಟು ಸಕ್ಕತ್ ಮೂವೀಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ 2019 ಟರ್ಕಿಶ್ ಫಿಲ್ಮ್ ಮಿರಾಕಲ್ ಇನ್ ಸೆಲ್ ನಂಬರ್ 7. ಇದು 2019 ರಿಲೀಸ್ ಆದಂತಹ ಕೊರಿಯನ್ ಫಿಲ್ಮ್ನ ರೀಮೇಕ್. ಆದರೆ ಈ ರೀಮೇಕ್ನಲ್ಲಿ ಒರಿಜಿನಲ್ ಸಿನಿಮಾದ ಕೆಲವು ಸೀಕ್ವೆನ್ಸ್ಗಳನ್ನು ಬದಲಾಯಿಸಲಾಗಿದೆ. ಈ ಟರ್ಕಿಶ್ ಫಿಲ್ಮ್ ಕೂಡ ಒರಿಜಿನಲ್ ಫಿಲ್ಮ್ನಷ್ಟೇ ಬ್ಯೂಟಿಫುಲ್ ಆಗೂ ಇದೆ. ಆ್ಯಂಡ್ ಇದರ IMDB ರೇಟಿಂಗ್ ಬಂದು 8.3. ಸಿನಿಮಾ ಶುರುವಾಗುತ್ತೆ 2004. ಅಲ್ಲೊಬ್ಬ ಯುವತಿ ತನ್ನ ಮದುವೆಗಾಗಿ ರೆಡಿ ಆಗ್ತಾ ಇದ್ದಾಳೆ. ಆಗ ಟಿವಿಯಲ್ಲಿ ನೋಡಿದಾಗ ಅವಳಿಗೊಂದು ವಿಷಯ ತಿಳಿಯುತ್ತೆ, ಟರ್ಕಿಯಲ್ಲಿ ಮರಣದಂಡನೆ ಶಿಕ್ಷೆಯನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತ. ಮತ್ತು ಟರ್ಕಿಯಲ್ಲಿ ಲಾಸ್ಟ್ ಟೈಮ್ ಮರಣದಂಡನೆ ಶಿಕ್ಷೆ ಅಂತ ಜಾರಿಯಾಗಿದ್ದು 1984. ಆ ನ್ಯೂಸನ್ನು ನೋಡಿದ ನಂತರ ಆಕೆ ಒಂದು ಡಬ್ಬವನ್ನು ತೆಗಿತಾಳೆ. ಅದನ್ನು ನೋಡಿದ ನಂತರ ಅವಳಿಗೆ ಅವಳ ಬಾಲ್ಯ ನೆನಪಾಗತೊಡಗುತ್ತದೆ. 1983 ಈ ಹುಡುಗಿ ಓವಾ ಒಬ್ಬ ಸ್ಮಾರ್ಟ್ ಆದಂತಹ ಮತ್ತು ತುಂಬಾ ಒಳ್ಳೆಯ ಮನಸ್ಸಿನ ಹುಡುಗಿ. ಅವಳು ತನ್ನ ತಂದೆ ಮತ್ತು ಅಜ್ಜಿ ಫಾತಿಮಾ ಜೊತೆ ಇರ್ತಾಳೆ. ಓವಾಳ ತಂದೆ ಮೆಮೋ ಮೆಂಟಲಿ ಸ್ವಲ್ಪ ಅಬ್ನಾರ್ಮಲ್ ಆದಂತಹ ವ್ಯಕ್ತಿ. ಇದರಿಂದಾಗಿ ಓವಾಳ ಜೊತೆ ಅವಳ ಫ್ರೆಂಡ್ಸ್ ಕೂಡ ಆತನನ್ನ ತಮಾಷೆ ಮಾಡತೊಡಗ್ತಾರೆ. ಆಗ ಓವಾಳ ಟೀಚರ್ ಮೀ ಅವರು ಮೆಮೋ ಹತ್ತಿರ ಹಾಗೆ ಬಿಹೇವ್ ಮಾಡೋದನ್ನ ತಡೀತಾರೆ. ಓವಾ ಒಂದು ಕೆಂಪು ಕಲರಿನ ಬ್ಯಾಗ್ ಅನ್ನು ತಗೋಬೇಕು ಅಂತ ಆಸೆ ಪಟ್ಟಿರ್ತಾಳೆ. ಆದ್ರೆ ಮೆಮೋ ಹತ್ತಿರ ಆ ಬ್ಯಾಗ್ ಅನ್ನು ಕೊಂಡುಕೊಳ್ಳುವಷ್ಟು ಹಣವಿರಲ್ಲ. ಇನ್ನು ಅಂಗಡಿಯವನಿಗೆ ಮೆಮೋ ಗೊತ್ತು, ಹಾಗಾಗಿ ಅವನು ಹೇಳ್ತಾನೆ ಬಾಕಿ ದುಡ್ಡನ್ನು ಆಮೇಲೆ ತಂದುಕೊಡುವಂತೆ, ಈಗ ಬ್ಯಾಗ್ ತಗೊಂಡೋಗು ಅಂತ. ಆದರೆ ದುಡ್ಡು ಕಡಿಮೆ ಇರೋದ್ರಿಂದ ಮೆಮೋ ಬ್ಯಾಗ್ ಕೊಂಡುಕೊಳ್ಳೋದನ್ನು ಕೈಬಿಡ್ತಾನೆ. ಓವಾ ಅಜ್ಜಿ ಫಾತಿಮಾಳನ್ನು ಕೇಳ್ತಾಳೆ, ನನ್ನಪ್ಪ ಬೇರೆಯವರಿಗಿಂತ ಸ್ವಲ್ಪ ಭಿನ್ನ ಯಾಕೆ ಅಂತ, ಮತ್ತು ಜನರೆಲ್ಲ ಅವನನ್ನು ಪಾಗಲ್ ಉಚ್ಚ ಅಂತ ಯಾಕೆ ಕರೀತಾರೆ ಅಂತ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಯಾರಾದರೂ ಮೆಮೋನನ್ನು ಹಾಕಿ ಕರೆದ್ರೆ ನೀನು ಅದನ್ನು ತಡಿಬೇಕು ಅಂತ. ಮತ್ತು ಮೆಮೋ ಎಲ್ಲರಿಗಿಂತಲೂ ಭಿನ್ನ ಯಾಕೆ ಅಂದರೆ ಅವನ ಬುದ್ಧಿ ಮತ್ತು ಹೃದಯ ನಿನ್ನಷ್ಟ ವಯಸ್ಸಿನದು, ಅವನು ತುಂಬ ಇನ್ನೊಸೆಂಟ್ ಫಾದರ್ ಅಂತಾಳೆ. ಇದರಿಂದಾಗಿ ಓವಾ ತುಂಬ ಖುಷಿ ಆಗ್ತಾಳೆ, ಯಾಕಂದರೆ ನನ್ನ ಫಾದರ್ಗೆ ನನ್ನಷ್ಟ ವಯಸ್ಸು ಅಂತ. ಓವಾಗೆ ಯಾವಾಗಲೂ ನನ್ನಪ್ಪ ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಓವಾಳ ಅಮ್ಮ ಈ ಹಿಂದೆಯೇ ಸತ್ತು ದೂರಕ್ಕೆ ಹೋಗಿಬಿಟ್ಟಿರ್ತಾಳೆ. ಹಾಗಾಗಿ ನನ್ನ ಫಾದರ್ ಅಮ್ಮನ ಥರ ನನ್ನ ಬಿಟ್ಟು ಹೋಗದೆ ನನ್ನ ಜೊತೆಯಲ್ಲೇ ಇರಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಮೆಮೋ ಓವಾಗೆ ಬ್ಯಾಗ್ ಪರ್ಚೇಸ್ ಮಾಡೋದಕ್ಕೋಸ್ಕರ ದುಡ್ಡು ಸಂಪಾದಿಸಬೇಕು ಅಂತ ಅಂದ್ಕೊಳ್ತಿರ್ತಾನೆ. ಹಾಗಾಗಿ ಪೆರೇಡ್ನಲ್ಲಿ ಮಾರೋದಕ್ಕೋಸ್ಕರ ಆ್ಯಪಲ್ ಫ್ರೂಟ್ಗಳನ್ನು ರೆಡಿ ಮಾಡ್ತಾನೆ. ಓವಾಗೆ ಪ್ರಾಬ್ಲಮ್ ಮಾಡುವಂತಹ ಅವಳನ್ನು ರೇಗಿಸುವಂತಹ ಹುಡುಗಿ ಸೆರಾ ಅಂಗಡಿಯಲ್ಲಿದ್ದ ಕೆಂಪು ಬ್ಯಾಗನ್ನು ನೋಡ್ತಾ ನಿಂತಿರ್ತಾಳೆ. ಅದನ್ನು ತಗೋಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಪೆರೇಡ್ನ ಟೈಮಲ್ಲಿ ಹಲವಾರು ಜನ ಮೆಮೋ ತಂದಿದ್ದಂಥ ಆ್ಯಪಲ್ ಫ್ರೂಟ್ಗಳನ್ನು ಖರೀದಿಸ್ತಾರೆ. ಆತ ಹಣವನ್ನು ಗಳಿಸತೊಡಗ್ತಾನೆ ಮತ್ತು ಖುಷಿಯಿಂದಲೇ ಅದನ್ನು ಓವಾಗೆ ತೋರಿಸತೊಡಗ್ತಾನೆ. ಸರಿಯಾಗಿ ಅದೇ ಸಮಯದಲ್ಲಿ ಸೈನಿಕನೊಬ್ಬ ಪೆರೇಡನ್ನು ಬಿಟ್ಟು ದೂರಕ್ಕೆ ಓಡತೊಡಗ್ತಾನೆ ಮತ್ತು ಅಲ್ಲಿದ್ದ ಬೆಟ್ಟಗಳ ನಡುವೆ ಅಡುಗೆ ಕುಳಿತುಕೊಳ್ತಾನೆ. ಮೆಮೋ ಆ ಕೆಂಪು ಬ್ಯಾಗನ್ನು ಕೊಂಡುಕೊಳ್ಳೋದಕ್ಕೆ ಬೇಕಾದಷ್ಟು ಹಣವನ್ನು ಸಂಪಾದಿಸ್ತಾನೆ ಮತ್ತು ಮಗಳು ಓವಾಳನ್ನು ಕರೆದುಕೊಂಡು ಆ ಅಂಗಡಿ ಎತ್ತರಕ್ಕೆ ಬರ್ತಾನೆ. ಅಷ್ಟರಲ್ಲಿ ಬೇರೆಯವರು ಆ ಬ್ಯಾಗನ್ನು ತಗೊಂಡು ಬಿಟ್ಟಿರ್ತಾರೆ. ಈ ಹಿಂದೆ ಬ್ಯಾಗನ್ನು ನೋಡ್ತಾ ಇದ್ದಂತಹ ಚಿಕ್ಕ ಹುಡುಗಿ ಸೇದಾ ಅವರ ಅಪ್ಪನ ಜೊತೆ ಬಂದು ಬ್ಯಾಗನ್ನು ಪರ್ಚೇಸ್ ಮಾಡಿರ್ತಾರೆ. ಮೆಮೋ ಅವರಿಗೆ ಸಮಜಾಯಿಷಿ ಹೇಳಿ ರಿಕ್ವೆಸ್ಟ್ ಮಾಡಿ ಬ್ಯಾಗನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಸೆದಾಳ ಫಾದರ್ ಮೆಮೋಗೆ ಹೊಡಿತಾನೆ. ಆದರೆ ಅಷ್ಟರಲ್ಲಿ ಅಲ್ಲಿದ್ದವರು ಸೆದಾಳ ಫಾದರ್ಗೆ ಹೇಳ್ತಾರೆ ಆತ ಮೆಂಟಲಿ ಸ್ವಲ್ಪ ವೀಕ್ ಅಂತ. ನಂತರ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಮೆಮೋ ಮತ್ತು ಓವಾ ಕೂಡ ತಮ್ಮ ಮನೆಗೆ ವಾಪಸ್ ಬರ್ತಾರೆ. ಓವಾಗೆ ಬ್ಯಾಗ್ ತಗೊಳ್ಳೋದಕ್ಕಾಗಲಿಲ್ಲ ಅನ್ನೋ ಬೇಸರಕ್ಕಿಂತ ತನ್ನ ಅಪ್ಪನಿಗೆ ಸೆದಾಳ ಫಾದರ್ ರೋಡಲ್ಲಿ ಹೊಡೆದಿದ್ದು ತುಂಬ ನೋವು ಮಾಡಿರುತ್ತೆ. ಮೆಮೋಗೆ ಅನಿಸುತ್ತೆ ಓವಾ ಅದಕ್ಕಾಗಿಯೇ ಹೇಳ್ತಾ ಇದ್ದಾಳೆ ಅಂತ. ಓವಾಳನ್ನು ಸಮಾಧಾನ ಪಡಿಸೋದಕ್ಕೆ ಅಜ್ಜಿ ಫಾತಿಮಾ ಅವಳಿಗೆ ಹೇಳ್ತಾಳೆ, ಇದರಲ್ಲಿ ಮೆಮೋನ ತಪ್ಪೇನೂ ಇಲ್ಲ, ಯಾಕಂದರೆ ಅವನ ಹೃದಯ ಪರಿಶುದ್ಧವಾದದು ಅಂತ. ಒಂದ್ಸಾರಿ ಮೆಮೋ ಬೆಟ್ಟಗಳ ಕಡೆ ನಡೀತಾ ಹೋಗ್ತಾ ಇರ್ತಾನೆ. ಆಗ ಒಂದಷ್ಟು ಮಕ್ಕಳು ಅವನ ಸುತ್ತ ಸೇರಿ ತಮಾಷೆ ಮಾಡತೊಡಗ್ತಾರೆ. ಆಗ ಚಿಕ್ಕ ಹುಡುಗಿ ಸೆದಾ ಅವರು ಹಾಗೆ ಮಾಡೋದನ್ನು ತಡೀತಾಳೆ. ಅವಳಿಗೆ ಗೊತ್ತಿರುತ್ತೆ ಮೆಮೋಗೆ ಈ ರೆಡ್ ಬ್ಯಾಗ್ ಬೇಕಿದೆ ಅಂತ. ಹಾಗಾಗಿ ಅವಳು ನನ್ನನ್ನು ಹಿಡಿದ್ರೆ ಈ ಬ್ಯಾಗ್ ನಿನಗೆ ಅಂತ ಹೇಳುತ್ತಾ ಅಲ್ಲಿಂದ ಓಡತೊಡಗ್ತಾಳೆ. ಇಬ್ಬರೂ ಆಟವಾಡ್ತಾ ಅಲ್ಲಿಂದ ಓಡ್ತಾರೆ. ಮೆಮೋಗೆ ಅಷ್ಟು ದೂರದ ಬೆಟ್ಟದಲ್ಲಿ ಅಡಗಿಕೊಂಡಿರುವಂತಹ ಸೈನಿಕ ಕಾಣಿಸ್ತಾನೆ. ಇತ್ತ ಸೆದಾ ಬೆಟ್ಟದ ಡೇಂಜರ್ ಎಂಟ್ ಕಡೆ ನಡೀತಾ ಹೋಗ್ತಾ ಇರ್ತಾಳೆ. ಮೆಮೋ ಅವಳನ್ನು ದೂರಕ್ಕೆ ಹೋಗಬೇಡ ಅಂತ ತಡೆಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸೆದಾ ಆ ಬೆಟ್ಟದ ತುದಿಯಿಂದ ಕಾಲು ಜಾರಿ ನೀರಿಗೆ ಬೀಳ್ತಾಳೆ. ಆ ನಂತರ ಸೆದಾಳ ಅಮ್ಮನಿಗೆ ಗೊತ್ತಾಗುತ್ತೆ ಸೆದಾ ಅಲ್ಲಿಲ್ಲ ಅಂತ. ಹಾಗಾಗಿ ಅವಳನ್ನು ಹುಡುಕೋದಕ್ಕೋಸ್ಕರ ಅಲ್ಲಿದ್ದವರನ್ನು ಕಳಿಸ್ತಾಳೆ. ಮೆಮೋ ಕೂಡ ನೀರಿಗೆ ಜಿಗಿದು ಸೆದಾಳನ್ನು ಬಚಾವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾನೆ. ಆದರೆ ಅವನ ಪ್ರಯತ್ನ ಸಫಲವಾಗಲ್ಲ. ಜನರು ಅಲ್ಲಿಗೆ ಓಡೋಡಿ ಬರ್ತಾರೆ ಮತ್ತು ಅವರನ್ನು ನೋಡಿ ಮೆಮೋನೇ ಸೆದಾಳನ್ನು ಕೊಂದು ಹಾಕಿದ್ದಾನೆ ಅಂತ ಅನುಮಾನಿಸ್ತಾರೆ. ಆ ನಂತರ ಮೆಮೋನನ್ನು ಅರೆಸ್ಟ್ ಮಾಡಲಾಗುತ್ತೆ ಮತ್ತು ಅವನಿಗೆ ಟಾರ್ಚರ್ ಮಾಡಿ ಅಪರಾಧವನ್ನು ಒಪ್ಪಿಕೊಳ್ಳುವಂತೆ ಬಲವಂತವಾಗಿ ಹೆಬ್ಬೆಟ್ಟನ್ನು ಒತ್ತಿಸ್ತಾರೆ. ಮತ್ತು ಈ ಎಲ್ಲವನ್ನು ಕೂಡ ಸೆದಾಳ ಫಾದರ್ ಮಾಡಿರ್ತಾನೆ. ಆನಂತರ ಅವನು ಕೂಡ ಮೆಮೋನನ್ನು ಚಿತ್ರಹಿಂಸೆ ಮಾಡತೊಡಗ್ತಾನೆ. ಫಾತಿಮಾ ಮತ್ತು ಓವಾ ರಾತ್ರಿ ಪೂರ ಸ್ಟೇಷನ್ನವರೆಗೆ ಮೆಮೋ ಬರ್ತಾನೆ ಅಂತ ಕಾಯ್ತಾ ಕುಳಿತುಕೊಳ್ತಾರೆ. ಆದರೆ ಅವನನ್ನು ಬಿಡದೆ ಹೋದಾಗ ಫಾತಿಮಾ ಅಲ್ಲಿದ್ದ ಸೈನಿಕರ ಹತ್ರ ಮಾತಾಡ್ತಾಳೆ. ಮೆಮೋ ಅಮಾಯಕ, ಅವನು ಯಾರನ್ನು ಕೂಡ ಹತ್ಯೆ ಮಾಡುವಂತಹ ಮನಸ್ಸಿನವನಲ್ಲ ಅಂತ ಹೇಳತೊಡಗ್ತಾಳೆ.
ಆದರೆ ಅಲ್ಲಿದ್ದ ಸೈನಿಕರು ಯಾರೂ ಕೂಡ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಲ್ಲ ಮತ್ತು ಅವರು ಆಕೆಯನ್ನ ಅಲ್ಲಿಂದ ಹೋಗುವಂತೆ ಹೇಳ್ತಾರೆ. ನಂತರ ಮೆಮೋನನ್ನ ವ್ಯಾನ್ನಲ್ಲಿ ಕರೆದುಕೊಂಡು ಹೋಗುವಾಗ ಓವ ಅದನ್ನು ತಡೆಯೋದಕ್ಕೆ ಪ್ರಯತ್ನಿಸ್ತಾಳೆ, ಆದರೆ ಆ ಜನ ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ಮೆಮೋ ಜೋರಾಗಿ ಕೂಗ್ತಾ ಹೇಳ್ತಾನೆ, ಒಂಟಿಗಣ್ಣಿನ ರಾಕ್ಷಸನನ್ನ ನಾನು ನೋಡಿದೆ ಅಂತ. ಆಗ ಅವಳಿಗೆ ಪುರಾತನ ಕೋಟೆ ಎಂದು ನೆನಪಾಗುತ್ತೆ, ಯಾಕಂದ್ರೆ ಮೆಮೋ ಆ ಕೋಟೆಯನ್ನು ಹಾಗೆ ಕರೀತಾ ಇದ್ದ. ಮೆಮೋನನ್ನ ಜೈಲಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿನ ವಾರ್ಡನ್ಗೆ ಮೆಮೋ ಹತ್ತಿರ ಇರುವಂತಹ ಎಲ್ಲಾ ವಸ್ತುಗಳನ್ನು ತೆಗೆದುಕೊಳ್ಳುವಂತೆ ಹೇಳಲಾಗುತ್ತೆ. ಆದರೆ ಮೆಮೋಗೆ ಅರ್ಥ ಆಗ್ತಿರಲ್ಲ ಇದೆಲ್ಲ ಏನಾಗ್ತಿದೆ, ಯಾಕಾಗ್ತಿದೆ ಅಂತ. ಮತ್ತೆ ಮತ್ತೆ ಅವನು ಒಂದೇ ಮಾತನ್ನ ಕೇಳ್ತಾನೆ, ನಾನು ನಮ್ಮ ಮನೆಗೆ ಹೋಗೋದು ಯಾವಾಗ ಅಂತ. ಓವ ಅಲ್ಲಿದ್ದ ಕಲ್ಲಿನ ಕೋಟೆ ಹತ್ತಿರಕ್ಕೆ ಹೋಗ್ತಾಳೆ. ಅಲ್ಲೊಬ್ಬ ವ್ಯಕ್ತಿ ಕುಳಿತಿರ್ತಾನೆ, ಅವನನ್ನ ಮೆಮೋ ಬಗ್ಗೆ ಕೇಳ್ತಾಳೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಮೆಮೋ ಅವತ್ತು ಏನೂ ಮಾಡಿಲ್ಲ, ಆತನಿಂದ ಏನೂ ತಪ್ಪಾಗಿಲ್ಲ ಅಂತ. ಈ ವಿಷಯದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತಲೂ ಆತ ಹೇಳ್ತಾನೆ. ಇದನ್ನ ಕೇಳಿದಂತ ಓವ ಖುಷಿ ಆಗ್ತಾಳೆ ಮತ್ತು ಈ ವಿಷಯವನ್ನ ಅಜ್ಜಿ ಫಾತಿಮಾಗೆ ಹೇಳಲು ಅಲ್ಲಿಂದ ಓಡತೊಡಗ್ತಾಳೆ. ಇತ್ತ ಮೆಮೋನನ್ನ ಸೆಲ್ ನಂಬರ್ 7 ಹಾಕಲಾಗುತ್ತೆ ಮತ್ತು ಆ ಸೆಲ್ನಲ್ಲಿ ತುಂಬಾ ಭಯಾನಕ ಕೆಲಸಗಳನ್ನ ಮಾಡಿದ್ದಂತಹ ಕೈದಿಗಳನ್ನ ಇಟ್ಟಿರ್ತಾರೆ. ಅವರಿಗೆ ವಾರ್ಡನ್ ಮೆಮೋ ಒಂದು ಪುಟ್ಟ ಹುಡುಗಿಯನ್ನ ಹತ್ಯೆ ಮಾಡಿ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಈ ವಿಷಯವನ್ನ ತಿಳಿದಂತಹ ಕೈದಿಗಳು ಮೆಮೋನನ್ನ ಕೆಡವಿ ಚೆನ್ನಾಗಿ ಬಡಿತಾರೆ. ಓವೋ ಮತ್ತು ಫಾತಿಮಾ ಕೋಟೆ ಹತ್ತಿರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದರೆ ಅಲ್ಲಿದ್ದಂತಹ ವ್ಯಕ್ತಿ ಓಡಿ ಹೋಗಿರ್ತಾನೆ. ಇದರಿಂದ ನಿರಾಶಳಾದಂತಹ ಓವ ಮತ್ತೆ ಹೇಳತೊಡಗ್ತಾಳೆ. ವಾರ್ಡನ್ ಮೆಮೋನ ಸೇಫ್ಟಿಗೋಸ್ಕರ ಅವನನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬೇಕು ಅಂತ ಅನ್ಕೊಳ್ತಾನೆ, ಯಾಕಂದ್ರೆ ಆತ ಸಹಕೈದಿಗಳಿಂದ ಡೈಲಿ ವಧೆ ತಿಂತಾ ಇರ್ತಾನೆ. ಆದರೆ ಸೆದಾಳ ಫಾದರ್ ಮೆಮೋಗೆ ಮರಣದಂಡನೆ ಶಿಕ್ಷೆ ಆಗಬೇಕು ಅಂತ ಬಯಸ್ತಾ ಇರ್ತಾನೆ. ಹಾಗಾಗಿ ಅವನು ಮೆಮೋನನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡೋದಕ್ಕೆ ವಿರೋಧಿಸ್ತಾನೆ. ಹೀಗಾಗಿ ಅವನು ಅಲ್ಲಿನ ಕೈದಿಗಳಿಗೆ ಈ ಮೆಸೇಜ್ ಅನ್ನ ಕಳಿಸ್ತಾನೆ, ಸೆಲ್ನಲ್ಲಿರುವ ಯಾರು ಕೂಡ ಮೆಮೋನನ್ನ ಹೊಡಿಬಾರ್ದು ಅಂತ. ಮತ್ತು ಈ ಮಾತನ್ನ ಸೆದಾಳ ಫಾದರ್ನ ಜೂನಿಯರ್ ಫಾರೂಕ್ನಿಂದ ಹೇಳಿಸ್ತಾನೆ. ಸೆಲ್ ನಂಬರ್ 7 ಕೈದಿಗಳೆಲ್ಲರೂ ಕೂಡ ಎಸ್ಕೋ ರೋಸ್ಲೂನ ಮಾತುಗಳನ್ನೇ ಕೇಳ್ತಾರೆ, ಅವನು ಹೇಳಿದಂತೆ ನಡ್ಕೊಳ್ತಾರೆ. ಆತ ಯೂಸುಫ್ನ ಗೋಡೆಯ ಮೇಲಿದ್ದಂತಹ ಒಂದು ಕಪ್ಪು ಕಲೆಯನ್ನ ನೋಡ್ತಾನೆ ಇರ್ತಾನೆ, ಆದರೆ ಅವನು ಯಾಕಾಗ ನೋಡ್ತಾ ಇದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಆ ಸೆಲ್ನಲ್ಲಿ ಸಲೀಮ್ ಅನ್ನೋ ಹೆಸರಿನ ಒಬ್ಬ ಕೈದಿ ಇರ್ತಾನೆ. ಆತ 2 ಏನಾದರೂ ಕ್ರೈಮ್ ಮಾಡಿ ಜೈಲಿಗೆ ಬರ್ತಾನೆ ಇರ್ತಾನೆ. ಆತ ಆಗಾಗ ಜೈಲಿಗೆ ಬಂದು ಇಲ್ಲಿ ಆರಾಮಾಗಿ ಒಂದಷ್ಟು ತಿಂಗಳು ಕಾಲ ಕಳೀತಾನೆ. ಸೆಲ್ ನಂಬರ್ 7 ಕೈದಿಗಳೆಲ್ಲರೂ ಕೂಡ ಒಂದು ಡಿಸಿಷನ್ ಅನ್ನು ತಗೊಳ್ತಾರೆ, ಮೆಮು ಇದೇ ಸೆಲ್ನಲ್ಲಿ ಕಂಟಿನ್ಯೂ ಆಗಲಿ ಅಂತ. ಅಲ್ಲಿರುವಂತಹ ಎಲ್ಲ ಕೈದಿಗಳಿಗೂ ಕೂಡ ಹಫೀಸ್ ಪಾಪ ಮತ್ತು ಪುಣ್ಯದ ಬಗ್ಗೆ ತಿಳಿಸಿಕೊಡ್ತಾ ಇರ್ತಾನೆ, ಹಾಗಾಗಿ ಎಲ್ಲರೂ ಕೂಡ ಅವನಿಗೆ ಗೌರವವನ್ನ ಕೊಡ್ತಾರೆ. ಆದರೆ ಇನ್ನೊಂದು ಕಡೆ ಮೆಮೋನನ್ನ ಯಾರೂ ಕೂಡ ಲೆಕ್ಕಕ್ಕೆ ತಗೊಳ್ಳಲ್ಲ. ಆದರೆ ಮೆಮೋ ಅವರೆಲ್ಲರ ಹತ್ತಿರವೂ ಕೂಡ ಸ್ನೇಹವನ್ನು ಗಳಿಸಬೇಕು ಅಂತ ಪ್ರಯತ್ನಿಸ್ತಾ ಇರ್ತಾನೆ. ಮೆಮೋ ಜೈಲೊಳಕ್ಕೆ ಬರುವಂತಹ ಸ್ವತಂತ್ರವಾದ ಪಕ್ಷಿಗಳನ್ನ ನೋಡಿ ಖುಷಿಯಾಗ್ತಾ ಇರ್ತಾನೆ. ಆದರೆ ಇದನ್ನು ನೋಡಿದವರೆಲ್ಲರೂ ಕೂಡ ಅದವನ ಉಚಿತನ ಅಂತ ಅಂದ್ಕೊಳ್ತಾ ಇರ್ತಾರೆ. ಓವ ಸ್ಕೂಲನ್ನು ಬಿಟ್ಟು ಡೈಲಿ ಆ ಹಳೆಯ ಕೋಟೆ ಹತ್ರ ಕೂತ್ಕೊಂಡು ಅಲ್ಲಿದ್ದಂತಹ ಸೈನಿಕ ವಾಪಸ್ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಇದೆಲ್ಲವನ್ನು ಕೇಳಿದಂತಹ ಅವಳ ಟೀಚರ್ ಮೀ ಆ ಹಳೆಯ ಕೋಟೆ ಹತ್ರ ಬರ್ತಾಳೆ, ನೀನು ಡೈಲಿ ಸ್ಕೂಲ್ಗೆ ಬರೋದಾದರೆ ನಾನು ನಿನ್ನನ್ನು ನಿನ್ನ ಫಾದರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಳೆ. ಕೆಲವು ದಿನಗಳ ನಂತರ ಮೆಮೋಗೆ ಮರಣದಂಡನೆ ವಿಧಿಸಲಾಗುತ್ತೆ. ಇದನ್ನು ಕೇಳಿ ಫಾತಿಮಾ ಕುಸಿದು ಬೀಳ್ತಾಳೆ. ಫಾತಿಮಾ ಓವಾ ಮತ್ತು ಅವಳ ಟೀಚರ್ ಮೀ ಮೆಮೋನನ್ನ ಮೀಟ್ ಮಾಡಿ ಅವನೊಂದಿಗೆ ಮಾತಾಡಬೇಕು ಅಂತ ಟ್ರೈ ಮಾಡ್ತಾರೆ. ಆದರೆ ಸೆದಾಳ ಫಾದರ್ ಅಲ್ಲಿನ ಪೊಲೀಸರಿಗೆ ಹೇಳಿಕೊಟ್ಟಿದ್ದರಿಂದ ಮೆಮೋನನ್ನ ಮೀಟ್ ಮಾಡೋದಕ್ಕೆ ಬಿಡೋದಿಲ್ಲ. ಆನಂತರ ವಾರ್ಡನ್ಗೆ ಒಂದು ವಿಷಯ ತಿಳಿಯುತ್ತೆ, ಮೆಮೋಗೆ ಒಬ್ಬ ಪುಟ್ಟ ಮಗಳಿದ್ದಾಳೆ ಅಂತ ಮತ್ತು ಅವಳು ಅವನಿಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ. ಇದರಿಂದಾಗಿ ಆ ಜೈಲಿನ ವಾರ್ಡನ್ ಅವರಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಳ್ತಾನೆ. ಓವ ಜೈಲಿ ಗೋಡೆಯ ಹೊರಗೆ ನಿಂತು ತನ್ನ ಫಾದರ್ ಮೆಮೋನನ್ನ ಕರೆಯತೊಡಗ್ತಾಳೆ ಮತ್ತು ಮೆಮೋನನ್ನ ಕಂಡಿಡಿತಾಳೆ. ಆದರೆ ಅವರಿಬ್ಬರು ಕೂಡ ಹೊರಗಿನಿಂದ ಒಳಗಿನಿಂದ ಮಾತಾಡೋದನ್ನ ತಡೆಯಲಾಗುತ್ತೆ. ಈ ಮಾತಿನಿಂದ ವಾರ್ಡನ್ ನಾಯಿಲ್ ತುಂಬಾ ಬೇಜಾರಾಗ್ತಾನೆ. ಇನ್ನು ಸೈನಿಕರು ಮೆಮೋನನ್ನ ಹಿಡಿದು ಎಳೆದೊಯ್ಯತೊಡಗ್ತಾರೆ. ಆದರೆ ಜೈಲಿನ ಬೇರೆ ಕೈದಿಗಳು ಸೈನಿಕರಿಗೆ ಏನೇನೋ ಹೇಳಿ ಮೆಮೋನನ್ನ ಮತ್ತೆ ಸೆಲ್ನೊಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಇನ್ನು ಸೆಲ್ನ ಒಳಗಿರುವಂತಹ ಕೈದಿಗಳೆಲ್ಲರಿಗೂ ಕೂಡ ಮೆಮೋನನ್ನ ನೋಡಿ ಒಂಥರ ಬೇಜಾರು ಅನ್ಸುತ್ತೆ. ಒಂದು ವೇಳೆ ಆತ ಯಾರನ್ನಾದರೂ ಕೊಂದಿದ್ರೆ ಆತನನ್ನು ಹಾಸ್ಪಿಟಲ್ಗೆ ಅಥವಾ ಮೆಂಟಲ್ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ಕೊಡ್ಬೇಕಾಗಿತ್ತು ಅಂತ ಅಂದ್ಕೊಳ್ಳತೊಡಗ್ತಾರೆ. ಅವರೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಮೆಮೋ ಯಾರನ್ನೂ ಕೂಡ ಮರ್ಡರ್ ಮಾಡಿರೋದಿಲ್ಲ ಅಂತ. ಮತ್ತು ಅವ್ರು ಅಂದ್ಕೊಳ್ತಾರೆ ಈತ ಸಾಯೋದಕ್ಕೂ ಮುಂಚೆ ಇವನನ್ನು ಅವನ ಮಗಳ ಜೊತೆ ಮೀಟ್ ಮಾಡಿಸ್ಬೇಕು ಅಂತ. ಆನಂತರ ಅವರೆಲ್ಲರೂ ಮೆಮೋನನ್ನ ತಮ್ಮ ಗ್ರೂಪ್ಗೆ ಸೇರಿಸ್ಕೊಳ್ತಾರೆ ಮತ್ತು ಅವನ ಜೊತೆ ಖುಷಿಯಾಗಿ ಮಾತಾಡ್ತಾ ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆನಂತರ ಒಂದಿನ ರಾತ್ರಿ ಅಸ್ಕೋ ರೋಜ್ಲಿಗೆ ಗೊತ್ತಾಗುತ್ತೆ ಆ ಸೆಲ್ಗೆ ಹೊಸದಾಗಿ ಬಂದಿರುವಂತಹ ಕೈದಿ ತನ್ನನ್ನು ಕೊಲ್ಲೋದಿಕ್ಕೆ ಬಂದಿದ್ದಾನೆ ಅಂತ. ಆತ ರೋಜ್ಲೂನನ್ನ ಕೊಲ್ಲೋದಿಕ್ಕೆ ಟ್ರೈ ಮಾಡ್ತಾನೆ. ಆದರೆ ಸರಿಯಾದ ಸಮಯದಲ್ಲಿ ಮೆಮೋ ಅಲ್ಲಿಗೆ ಬಂದು ರೋಜ್ಲೂನನ್ನ ಬಚಾವ್ ಮಾಡ್ತಾನೆ.
ತನ್ನನ್ನು ಉಳಿಸೋದಕ್ಕಾಗಿ ಮೆಮೋ ಫೈಟ್ ಮಾಡಿದ್ರಿಂದ ರೋಸ್ಲು ಅವನನ್ನ ಮೆಚ್ಚಿಕೊಳ್ತಾನೆ. ಏನೇ ಆಗ್ಲಿ ಅವನ ಮಗಳು ಓವಳನ್ನ ಜೈಲಿನೊಳಕ್ಕೆ ಕರ್ಕೊಂಡು ಬಂದು ಬಚ್ಚಿಡಬೇಕು, ಅವರಿಬ್ಬರನ್ನ ಇಲ್ಲೇ ಮೀಟ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾನೆ. ಮತ್ತು ಈ ಮಾತನ್ನ ಅಲ್ಲಿದ್ದ ಎಲ್ಲ ಕೈದಿಗಳೊಂದಿಗೂ ಹಂಚಿಕೊಳ್ತಾನೆ ಮತ್ತು ಹೊರಗಡೆ ಇದ್ದಂಥ ತನ್ನ ಜನರಿಗೆ ಇದೆಲ್ಲವನ್ನೂ ನೋಡ್ಕೊಳ್ಳುವಂತೆ ಮೆಸೇಜ್ ಕಳಿಸ್ತಾನೆ. ಆ ನೆಕ್ಸ್ಟ್ ಡೇ ಓವ ರೋಸ್ಲು ಮಗಳ ಹಾಗೆ ರೋಸ್ಲುವಿನ ಹೆಂಡತಿಯ ಜೊತೆ ಜೈಲಿಗೆ ಬರ್ತಾಳೆ. ರೋಸ್ಲುವನ್ನು ಮೀಟ್ ಮಾಡಿದಾಗ ಅವನ ಹೆಂಡತಿ ನೀನು ಜೈಲಿನೊಳಗೂ ಏನು ತಪ್ಪು ಮಾಡ್ತಾ ಇದೀಯ ಅಂತ ಅವನನ್ನು ಬಯ್ಯ ತೊಡಗ್ತಾಳೆ. ಆದರೆ ಅವನು ಸಮಾಧಾನಿಸ್ತಾನೆ. ಆನಂತರ ಓವಳನ್ನು ಯಾರಿಗೂ ಕೂಡ ಗೊತ್ತಾಗದಂತೆ ಸೆಲ್ ನಂಬರ್ 7 ಕರೆದುಕೊಂಡು ಬರಲಾಗುತ್ತೆ. ಮೆಮೋಗೆ ಮೊದಲಿಗೆ ಅನಿಸುತ್ತೆ ನಾನು ಓವಳ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಆದರೆ ತೀರಾ ನೋಡಿದ್ರೆ ಓವನೇ ಸೆಲ್ನೊಳಕ್ಕೆ ಬಂದುಬಿಟ್ಟಿದ್ದಾಳೆ. ಅವಳನ್ನು ನೋಡಿ ಮೆಮೋ ತುಂಬಾ ಖುಷಿ ಆಗ್ತಾನೆ. ಓವಳ ಜೊತೆ ಅಲ್ಲಿದ್ದಂಥ ಎಲ್ಲ ಕೈದಿಗಳು ಕೂಡ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಎಲ್ಲರೂ ಅವಳನ್ನು ತುಂಬ ಖುಷಿಯಾಗಿ ಮಾತಾಡಿಸತೊಡಗ್ತಾರೆ. ಆನಂತರ ಗೋಡೆಯನ್ನೇ ನೋಡ್ತಾ ಕುಳಿತಿದ್ದಂಥ ಯೂಸುಫ್ ಹತ್ತಿರಕ್ಕೆ ಓವ ಹೋಗ್ತಾಳೆ. ಕೇವಲ ಓವಗೆ ಒಂದು ಅರ್ಥ ಆಗುತ್ತೆ ಆ ಗೋಡೆಯ ಮೇಲಿನ ಕಲೆಯಲ್ಲಿ ಯೂಸುಫ್ಗೆ ಒಂದು ಮರ ಕಾಣಿಸ್ತಾ ಇದೆ ಅಂತ. ಇದನ್ನು ಕೇಳಿ ಯೂಸುಫ್ ಫಸ್ಟ್ ಟೈಮ್ ಜೋರಾಗಿ ನಗ್ತಾನೆ. ಮತ್ತೊಂದು ಕಡೆ ಫಾತಿಮಾಗೆ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ಓವ ಬರೆದಿರ್ತಾಳೆ ನಾನು ನನ್ನ ಫಾದರ್ನನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆನಂತರ ಆಕೆ ಹೊರಗೆ ಹೋಗ್ತಾಳೆ. ಆನಂತರ ಆಕೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆನಂತರ ಓವ ನನ್ನ ಫಾದರ್ ಏನೂ ಕೂಡ ತಪ್ಪು ಮಾಡಿಲ್ಲ ಅನ್ನುವಂಥ ಸತ್ಯವನ್ನು ಅಲ್ಲಿದ್ದ ಎಲ್ಲರಿಗೂ ಕೂಡ ಹೇಳ್ತಾಳೆ. ಅಷ್ಟರಲ್ಲಿ ಅವಳು ಮನೆಗೆ ಹೋಗಬೇಕಾದಂತಹ ಟೈಮ್ ಹತ್ರ ಬಂದಿರುತ್ತೆ. ಆಗ ಓವ ಅಲ್ಲಿದ್ದವರೆಲ್ಲರನ್ನೂ ಕೂಡ ಕೇಳ್ತಾಳೆ ನೀವೆಲ್ಲರೂ ಯಾಕೆ ಇಲ್ಲಿದ್ದೀರಾ ಅಂತ. ಆಗ ಎಲ್ಲರೂ ಕೂಡ ಹೇಳ್ತಾರೆ ನಾವು ಯಾಕೆ ಜೈಲಲ್ಲಿ ಇದ್ದೀರಿ ಅಂತ. ಒಬ್ಬ ಹೇಳ್ತಾನೆ ನನಗೆ ವಿಚಿತ್ರವಾದ ಕಾಯಿಲೆ ಇದೆ ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ ಅಂತ. ಎಲ್ಲರೂ ಕೂಡ ಒಂದೊಂದು ಕಾಯಿಲೆ ಅಂತ ಹೇಳಿ ಅವರಲ್ಲಿರೋದಕ್ಕೆ ಕಾರಣಗಳನ್ನು ತಿಳಿಸ್ತಾ ಹೋಗ್ತಾರೆ. ಅಷ್ಟರಲ್ಲಿ ವಾರ್ಡನ್ ನಾಯಲ್ ಅಲ್ಲಿಗೆ ಬರ್ತಾನೆ. ಯಾಕಂದರೆ ಅವನಿಗೆ ಓವ ಸೆಲ್ನೊಳಗೆ ಬಂದಿದ್ದಾಳೆ ಅಂತ ಮಾಹಿತಿ ಸಿಕ್ಕಿರುತ್ತೆ. ಆದರೆ ಮೆಮೋ ಈ ವಿಷಯವನ್ನು ಬಚ್ಚಿಟ್ಕೊಳ್ಳೋದಿಲ್ಲ. ಕೋಪದಲ್ಲಿ ವಾರ್ಡನ್ ನಾಯಲ್ ಅವನ ಮೇಲೆ ಕೂಗಾಡ್ತಾನೆ ಮತ್ತು ಅವನನ್ನು ಬೇರೆ ಸೆಲ್ನೊಳಕ್ಕೆ ಹಾಕಿ ಬಂಧಿಸಬೇಕು ಅಂತ ಆರ್ಡರ್ ಮಾಡ್ತಾನೆ. ಆಗ ರೋಸ್ಲು ವಾರ್ಡನ್ಗೆ ಹೇಳ್ತಾನೆ ಮೆಮೋ ನಿರಪರಾಧಿ, ಅವನು ಯಾರನ್ನೂ ಕೂಡ ಮರ್ಡರ್ ಮಾಡಿಲ್ಲ, ನಿಮಗೆ ಸಾಕ್ಷಿ ಬೇಕು ಅಂದರೆ ಆ ಬೆಡ್ದಲ್ಲಿ ಅಡಗಿದ್ದಂತಹ ಸೈನಿಕನನ್ನ ಕೇಳಿ ಅಂತ ಹೇಳ್ತಾನೆ. ಮತ್ತೆ ರೋಸ್ಲು ಮುಂದುವರೆದು ಹೇಳ್ತಾನೆ ನಾವೆಲ್ಲರೂ ಕೇವಲ ನಿಮ್ಮನ್ನು ಮಾತ್ರ ನಂಬ್ತೀವಿ ಯಾಕಂದರೆ ನೀವೊಬ್ಬ ಒಳ್ಳೆ ವ್ಯಕ್ತಿ ಅಂತ ನಮ್ಮೆಲ್ರಿಗೂ ಗೊತ್ತು ಅಂತ ಹೇಳ್ತಾನೆ. ನಾಯಲ್ ಓವ ಹತ್ರಕ್ಕೆ ಹೋಗ್ತಾನೆ ಮತ್ತು ಆ ಬೆಟ್ಟದಲ್ಲಿ ಅಡ್ಕೊಂಡಿದ್ದ ಸೈನಿಕನ ಬಗ್ಗೆ ಕೇಳ್ತಾನೆ. ಆನಂತರ ವಾರ್ಡನ್ ನಾಯಲ್ ಖುದ್ದಾಗಿ ಅವಳನ್ನು ಮನೆಗೆ ಬಿಡೋದಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋದ ನಂತರ ಓವ ಗೊತ್ತಾಗುತ್ತೆ ಅವಳ ದಾದಿ ಫಾತಿಮಾ ಸತ್ತೋದ್ಲು ಅಂತ. ಆನಂತರ ನಾಯಲ್ ಅಲ್ಲಿದ್ದಂಥ ಹಳೆ ಕೋಟೆಯೊಳಕ್ಕೆ ಹೋಗ್ತಾನೆ. ತುಂಬ ಸಮಯ ಹುಡುಕಾಡಿದ ನಂತರ ಅಲ್ಲೊಂದು ಕಡೆ ಅವನಿಗೊಂದು ಬಂದೂಕು ಸಿಗುತ್ತೆ. ಇದರಿಂದ ಅವನಿಗೆ ಗೊತ್ತಾಗುತ್ತೆ ಓವ ಸತ್ಯ ಹೇಳಿದ್ದಾಳೆ ಅಂತ. ಇದೇ ಮಾತನ್ನು ನಾಯಲ್ ಜೈಲಿನ ಸೂಪರ್ಡೆಂಟ್ ಆದಂತಹ ಫಾರೂಕ್ಗೆ ಹೇಳ್ತಾನೆ. ಆಗ ಫಾರೂಕ್ ಹೇಳ್ತಾನೆ ಈ ವಿಷಯದಲ್ಲಿ ನಾನೇನು ಕೂಡ ಮಾಡೋದಕ್ಕಾಗಲ್ಲ ಯಾಕಂದರೆ ಟರ್ಕಿಯಲ್ಲಿ ಮಿಲಿಟ್ರಿ ರೂಲ್ ನಡೀತಾ ಇದೆ ಮತ್ತು ಸೆದಾಳ ಫಾದರ್ ಆ ಮಿಲಿಟ್ರಿಯ ಚೀಫ್, ಹಾಗಾಗಿ ಅವನ ವಿರುದ್ಧವಾಗಿ ಯಾರೂ ಕೂಡ ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಾದ ನಂತರವೂ ಕೂಡ ನಾಯಲ್ ಸತ್ಯವನ್ನು ಕಂಡುಹಿಡಬೇಕು ಅಂತ ಹುಡುಕ್ತಾನೆ ಇರ್ತಾನೆ. ಓವ ತನ್ನ ಫಾದರ್ನಿಂದ ದೂರ ಇರೋ ಬೇಜಾರಿನಲ್ಲಿ ಇರ್ತಾಳೆ. ಅವಳ ಟೀಚರ್ ಮೀ ಓವಳನ್ನು ತನ್ನ ಮನೆಯಲ್ಲಿ ಕರ್ಕೊಂಡು ಬಂದು ನೋಡ್ಕೊಳ್ತಾ ಇರ್ತಾಳೆ. ಅವಳು ಖುಷಿಯಾಗೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇರ್ತಾಳೆ. ಮತ್ತೆ ನಿನ್ನನ್ನು ಮೆಮೋ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಓವಳ ಟೀಚರ್ ಮೀ ಜೈಲಿಗೆ ಬರ್ತಾಳೆ ಮತ್ತು ನೋಡ್ತಾಳೆ ಮೆಮೋಗೆ ಮರಣದಂಡನೆ ವಿಧಿಸೋದಕ್ಕೆ ಆರ್ಡರ್ಸ್ ಬಂದಿರುತ್ತೆ ಮತ್ತು ಅದಕ್ಕೆ ತಯಾರಿಗಳು ಕೂಡ ಶುರುವಾಗಿರ್ತವೆ. ಅವಳ ಜೊತೆ ಓವ ಕೂಡ ಬಂದಿರ್ತಾಳೆ. ವಾರ್ಡನ್ ನಾಯಲ್ ಮೆಮೋ ಜೊತೆ ಸಮಯ ಕಳೆಯೋದಕ್ಕೋಸ್ಕರ ಮಗಳು ಓವಳನ್ನು ಅವನ ಹತ್ರಕ್ಕೆ ಕಳಿಸ್ಕೊಟ್ಟಿರ್ತಾನೆ. ಓವ ಮತ್ತು ಮೆಮೋ ಇಬ್ಬರು ಕೂಡ ಆ ಸೆಲ್ನಲ್ಲಿದ್ದ ಕೈದಿಗಳ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಆಗ ಓವ ದಾದಿಯಾದ ಫಾತಿಮಾ ಸತ್ತೋಗಿದ್ದರ ಬಗ್ಗೆ ಹೇಳ್ತಾಳೆ. ಇದರಿಂದಾಗಿ ಎಲ್ಲರ ಮುಖಗಳಲ್ಲೂ ಕೂಡ ಖುಷಿ ಕಳೆದೋಗುತ್ತೆ. ಮೆಮೋ ಕೂಡ ಜೋರಾಗಿ ಹೇಳತೊಡಗ್ತಾನೆ. ನಾಯಲ್ ಮತ್ತು ಫಾರೂಕ್ ಹುಡುಕ್ತಾ ಇದ್ದಂಥ ಸಾಕ್ಷಿ ಒಂದಿನ ಅವರಿಗೆ ಸಿಕ್ಕಿಬಿಡ್ತಾನೆ ಮತ್ತು ಫಾರೂಕ್ ನಾಯಲ್ ಹತ್ರ ಬಂದು ಹೇಳ್ತಾನೆ ಮೆಮೋ ನಿರಪರಾಧಿ ಅಂತ. ಮತ್ತು ಈ ಮೆಸೇಜ್ ಸೆದಾಳ ಫಾದರ್ವರೆಗೂ ತಲುಪುತ್ತೆ. ಆತ ಸಾಕ್ಷಿಯಾಗಿರುವಂಥ ಸೈನಿಕನನ್ನು ಮೀಟ್ ಮಾಡ್ತಾನೆ. ಆಗ ಸೈನಿಕ ಸತ್ಯವನ್ನು ಹೇಳತೊಡಗ್ತಾನೆ. ಆದರೆ ಸೆದಾಳ ಫಾದರ್ ಅವನನ್ನು ಶೂಟ್ ಮಾಡಿ ಕೊಂದು ಹಾಕ್ತಾನೆ ಮತ್ತು ಈ ಸುದ್ದಿ ಜೈಲಿನ ಪೂರಾ ಹರಿದಾಡ ತೊಡಗುತ್ತೆ. ಆ ಕೈದಿಯಾಗಿದ್ದಂಥ ಸೈನಿಕ ಜೈಲಿನಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ದ, ಹಾಗಾಗಿ ಅವನನ್ನು ಶೂಟ್ ಮಾಡಲಾಯಿತು ಅಂತ. ನೆಕ್ಸ್ಟ್ ಡೇ ಓವಳನ್ನು ಮೆಮೋನ ಮೀಟ್ ಮಾಡೋದಕ್ಕೆ ಅಂತ ಕರೆಯಲಾಗುತ್ತೆ. ಆದರೆ ಅವಳು ಗೊತ್ತಿರೋದಿಲ್ಲ ಇವತ್ತೇ ನನ್ನ ಫಾದರ್ಗೆ ಕೊನೆ ದಿನ ಅಂತ. ಮೆಮೋ ಕೂಡ ಮಗಳಿಗೆ ಇದನ್ನೇನು ಕೂಡ ಹೇಳೋದಿಲ್ಲ. ಮೆಮೋ ಅವಳ ಜೊತೆ ಖುಷಿಯಾಗಿ ಮಾತಾಡ್ತಾನೆ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳ್ತಾನೆ. ಓವಾಗೆ ಸುಳ್ಳು ಹೇಳಿ ಮತ್ತೆ ಅವನು ವಾಪಸ್ ತನ್ನ ಸೆಲ್ನೊಳಕ್ಕೆ ಹೋಗ್ತಾನೆ ಮತ್ತು ಆ ನೈಟ್ ಮೆಮೋನನ್ನು ನೇಣಿಗೆ ಹಾಕುವ ಟೈಮ್ ಬಂದುಬಿಟ್ಟಿರುತ್ತೆ. ಆತ ಸೆಲ್ನೊಳಗಿದ್ದ ಎಲ್ಲರಿಗೂ ಕೂಡ ಗುಡ್ ಬೈ ಹೇಳ್ತಾನೆ.
ಆದರೆ ಎಲ್ಲರೂ ಕೂಡ ಅವನನ್ನು ಅಲ್ಲೇ ಇರಿಸ್ಕೋಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ. ಆದರೆ ಅವ್ರಿಗೂ ಗೊತ್ತಿರುತ್ತೆ ಅದೆಲ್ಲವೂ ಸಾಧ್ಯವಿಲ್ಲ ಅಂತ. ಆನಂತರ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ, ಅದು ಕೂಡ ಅವನು ಮಾಡದೇನೆ ಇರುವಂತಹ ತಪ್ಪಿಗೋಸ್ಕರ. ಆ ನೆಕ್ಸ್ಟ್ ಡೇ ಓವಾಳನ್ನು ಮೀಟ್ ಮಾಡೋದಕ್ಕೆ ಜೈಲಿನ ಅಧಿಕಾರಿಗಳಾದ ನಾಯಲ್ ಮತ್ತು ಫಾರೂಕ್ ಬರ್ತಾರೆ. ನಾಯಲ್ ಓವಾಗೆ ಒಂದು ಸಣ್ಣ ಬಾಕ್ಸನ್ನು ಕೊಡ್ತಾನೆ ಮತ್ತು ಅದನ್ನು ಯೂಸುಫ್ ನಿನಗೋಸ್ಕರ ಕಳಿಸ್ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಮತ್ತೆ ನಾಯಲ್ ಓವಾಗೆ ಹೇಳ್ತಾನೆ, 2 ದಿನದ ಮೊದಲೇ ಯೂಸುಫ್ ಒಂದು ಪ್ಲಾನ್ ಮಾಡಿದ್ದ. ಅದಕ್ಕಾಗಿ ನಾಯಲ್ ಮತ್ತು ಫಾರೂಕ್ನ ಜೊತೆ ಜೊತೆಗೆ ಆ ಸೆಲ್ನೊಳಗಿದ್ದಂಥ ಇತರ ಕೈದಿಗಳು ಕೂಡ ಸಾಥ್ ಕೊಟ್ಟಿದ್ರು. ಆ ಪ್ಲಾನ್ನ ಪ್ರಕಾರ ಯೂಸುಫ್ ಮೆಮೋನನ್ನು ಬಚಾವ್ ಮಾಡಿ ಅವನ ಜಾಗದಲ್ಲಿ ಯೂಸುಫ್ ನೇಣು ಶಿಕ್ಷೆಗೆ ಒಳಗಾಗ್ತಾನೆ. ಆತ ಯಾಕಾಗಿ ಮಾಡಿರ್ತಾನೆ ಅಂದರೆ, ಆತ ತನ್ನ ಜೀವನದಲ್ಲಿ ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತಿ ಬಯಸಿರ್ತಾನೆ. ಮೆಮೋನನ್ನು ಗುಟ್ಟಾಗಿ ನೇಣಿನಿಂದ ಬಚಾವ್ ಮಾಡಿ ಹೊರಕ್ಕೆ ಕರ್ಕೊಂಡು ಬರಲಾಗುತ್ತೆ ಮತ್ತು ಅವನ ಜಾಗದಲ್ಲಿ ಯೂಸುಫನ್ನು ನೇಣಿಗೇರಿಸಲಾಗುತ್ತೆ. ಸಿನಿಮಾದ ಕೊನೆಯಲ್ಲಿ ಓವ ಮತ್ತು ಮೆಮೋ ಮತ್ತೆ ಒಂದಾಗ್ತಾರೆ, ಇಬ್ಬರು ಖುಷಿಯಾಗಿ ಜೊತೆಯಾಗ್ತಾರೆ. ಆನಂತರ ಅವರಿಬ್ಬರನ್ನು ಕೂಡ ಒಂದು ಬೋಟ್ನಲ್ಲಿ ಅಲ್ಲಿಂದ ದೂರಕ್ಕೆ ಕಳಿಸಿಕೊಡಲಾಗುತ್ತೆ ಮತ್ತು ಯೂಸುಫ್ಗೆ ವಿಧಿಸಲಾದಂತಹ ಮರಣದಂಡನೆ ಟರ್ಕಿಯ ಕೊನೆಯ ಮರಣದಂಡನೆ ಆಗಿರುತ್ತೆ. ತನ್ನ ಫಾದರ್ ಮೆಮೋನನ್ನು ಬಚಾವ್ ಮಾಡಿದಂತಹ ಯೂಸುಫ್ರನ್ನು ಓವ ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ನಮಸ್ಕಾರ.